ಗಣಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಅಮಾನವೀಯ ಘಟನೆ ಜರುಗಿದೆ. ಹೌದು, ಸಾಮಾಜಿಕ ಹೋರಾಟಗಾರ ಜಾಫರ್ ಸಾದಿಕ್ ಎಂಬುವರ ಮೇಲೆ ನಿನ್ನೆ ರಾತ್ರಿ ಸುಮಾರು 8 ಗಂಟೆಗೆ ಮಹಿಳಾ ಪೊಲೀಸ್ ಠಾಣೆ ಆವರಣದಲ್ಲಿ ಹಲ್ಲೆ ನಡೆದಿದೆ. ತನ್ನ ತಂಗಿಗೆ ಆದ ಅನ್ಯಾಯಕ್ಕೆ ನ್ಯಾಯ ಕೇಳಲು ಹೋದಾಗ ಅವರ ಭಾವನ ಭಾವ ಮನಸ್ಸು ಇಚ್ಛೆ ಹಲ್ಲೆ ನಡೆಸಿದ್ದಾರೆ ಎಂದು ಜಾಫರ್ ಸಾದಿಕ್ ಹೇಳಿಕೆ ನೀಡಿದ್ದಾರೆ. ಮಹಿಳಾ ಪೊಲೀಸ್ ಠಾಣೆ ಪೊಲೀಸರು ಹಲ್ಲೆ ಮಾಡಿದವರನ್ನು ತಕ್ಷಣವೇ ವಶಕ್ಕೆ ಪಡೆದು ಕೌಲ್ ಬಜಾರ್ ಠಾಣೆಗೆ ಒಪ್ಪಿಸಿದ್ದಾರೆ. ಹಲ್ಲೆಗೊಳಗಾದ ಜಾಫರ್ ಸಾದಿಕ್ರನ್ನು ಕೂಡಲೇ ನಗರದ ವಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನು ನೀಡಲಾಗಿದೆ ಎಂದು ತಿಳಿದು ಬಂದಿದೆ. ಸಂಬಂಧಪಟ್ಟ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಜಾಫರ್ ಸಾದಿಕ್ರಿಂದ ಹೇಳಿಕೆ ಪಡೆದಿದ್ದಾರೆ. ಆದರೆ ಎಫ್ಐಆರ್ ದಾಖಲಾಗಿಲ್ಲ. ಆರೋಪಿಗಳಾದ ಅಸ್ಲಾಂ ಬಾಷಾ ಅಲಿಯಾಸ್ ಹನೀಫ್, ಮೊಹಮ್ಮದ್ ಮೊಹಸಿನ್, ವಾಹಿದ್ರನ್ನು ಬಂಧನ ಮಾಡಿಲ್ಲ ಎಂದು ಆರೋಪ ಕೇಳಿಬರುತ್ತಿದೆ. ಏನಾಗಿದೆ ಅಂತ ಹೇಳ್ಬಿಟ್ಟು ನಿನ್ನೆ ಪೊಲೀಸ್ ಠಾಣೆಯಲ್ಲಿ, ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಏನಾಗಿದೆ? ಮಹಿಳಾ ಪೊಲೀಸ್ ಠಾಣೆಯಲ್ಲಿ ನನ್ನ ತಂಗಿ ಮೇಲೆ ಆಗಿರುವಂಥ ಅನ್ಯಾಯವನ್ನು ಅನ್ಯಾಯಕ್ಕೋಸ್ಕರ ಹೋದ ನ್ಯಾಯ ಕೇಳಕ್ಕೆ ಹೋದಾಗ ನನ್ನ ಭಾವ ಅವ್ರ ಭಾವ ಅಸ್ಲಂ ಬಾಷಾ ಎನ್ನುವನ್ನು ವಾಹಿದ್ ಮತ್ತು ಅವ್ರ ಮಗ ಮೊಹ್ಸಿನ್ ಅನ್ನೋವನ್ನು ಕಳಿಸ್ಬಿಟ್ಟು ಮಹಿಳಾ ಪೊಲೀಸ್ ಠಾಣೆಯ ಕಾಂಪೌಂಡಲ್ಲೇ ನನಗೆ ಮನಸ್ಸು ಬಂದಂತೆ ಹೊಡೆದಿದ್ದಾರೆ. ಕಾಲಿಂದ ತಲೆಗೆಲ್ಲ ಹೊಡೆದ್ಬಿಟ್ಟು ಈ ಥರ ಆಗಿ ಅಡ್ಮಿಟ್ ಆಗಿದ್ದೀನಿ ನಾನು. ಸೊ ಈ ಅಸ್ಲಂ ಬಾಷಾ ಅನ್ನೋನು ಎಲ್ಲ ಈ ಥರ ನನ್ನ ಮೇಲೆ ದೌರ್ಜನ್ಯ ಮಾಡ್ತಿದ್ದಾನೆ, ಅವನ ಕಡೆಯಿಂದ ನನಗೆ ಪ್ರಾಣಕ್ಕೆ ಅಪಾಯ ಇದೆ ಅಂತೇಳಿ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಅದು ಅವರು ಏಕಾಏಕಿ ಬಂದು ಹೊಡೆದ್ರ ಅಥವಾ ಮಾತಿನ ಏನಾದರೂ ಮಾತಾಡಿ ಚಕಮಕಿ ನಡೀತಾ? ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಆಗಿದ್ರದ ಇದು? ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಆಗಿರೋದು. ಅವನು ಪೊಲೀಸ್ ಠಾಣೆ ಒಳಗಡೆ ಆಗಿದೆಯಾ? ಪೊಲೀಸರಲ್ಲಿ ಇರಲಿಲ್ವಾ? ಪೊಲೀಸರು ಅಲ್ಲಿ ಇರಲಿಲ್ಲ, ಒಳಗಡೆ ಇದ್ದರು. ಸೊ ಅವರು ನನಗೆ ಹೊಡೆದ ಮೇಲೆ ಹೊರಗೆ ಬಂದರು. ಹೊರಗೆ ಬಂದು ಅವನಿಗೆ ಒಳಗೆ ಕರ್ಕೊಂಡೋದ್ರು, ನನಗೆ ಆಸ್ಪತ್ರೆಗೆ ಕಳಿಸಿದ್ರು. ಕಾಂಪೌಂಡಲ್ಲಿ ಆಗಿದೆ. ಹೌದು. ಮತ್ತು ನೀವು ಎಫ್ ಐ ಆರ್ ಏನಾದರೂ ಮಾಡಿಸಿದ್ದೀರಾ? ಈಗ ಇಲ್ಲಿಂದ ಡಿಸ್ಚಾರ್ಜ್ ಆಗಿ ಎಫ್ ಐ ಆರ್ ಮಾಡಿಸ್ತಾ ಇದ್ದೀನಿ ಅವ್ರ ಮೇಲೆ ನಾನು. ಕೋಲ್ಬಜಾರ್ ಠಾಣೆಯವ್ರು ಬಂದು ಸ್ಟೇಟ್ಮೆಂಟ್ ತೊಗೊಂಡೋಗಿದ್ದಾರೆ, ಬಂದು ಎಫ್ ಐ ಆರ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಹೋಗಿ ಈಗ ಮಾಡ್ತೀನಿ ನಾನು. ವಿಕಲಚೇತನನ ಮೇಲೆ ಹಲ್ಲೆ ನಡೆಸಿರುವುದು ದುಃಖಕರ ಸಂಗತಿ ಹಾಗೂ ಖಂಡನೀಯ. ಕೂಡಲೇ ಪೊಲೀಸರು ಕ್ರಮ ಕೈಗೊಳ್ಳಬೇಕು ಎಂದು ಜನರ ಆಗ್ರಹವಾಗಿದೆ. ಕ್ಯಾಮ್ರಾಮನ್ ಅಬುಬಕರ್ ಸಿದ್ದಿಕಿ ಜೊತೆ ವರದಿಗಾರರು ಸಯ್ಯದ್ ಜೀಲಾನಿ, ಎಟ್ ಜೆಡ್ ಟಿವಿ, ಬಳ್ಳಾರಿ ಜಿಲ್ಲೆ.